ನೇಗಿಲ ಹಿಡಿದ ಕೈಯ ಧಾರದಿ ದೊರೆಗಳು ದರ್ಪದೊಳಾಡಿದರು, ನೇಗಿಲ ಬಲದೊಳು ವೀರರು ಮೆರೆದರು, ಶಿಲ್ಪಿಗಳ ಸೆದರು ಕವಿಗಳು ಬರೆದರು. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಬಡಗಲ್ಪುರ ನಾಗೇಂದ್ರ ಅವರು ಇವತ್ತಿನ ಸಮಾವೇಶದಲ್ಲಿ ಕೆಲವು ಹಕ್ಕೊತ್ತಾಯಿಗಳನ್ನು ಮಂಡಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಲ್ಯಾಂಡ್ ರಿಫಾರ್ಮ್ಸ್ ಅಮೆಂಡ್ಮೆಂಟ್ ಆ್ಯಕ್ಟ್ 2020 ಅದನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಡೆಫಿನೆಟ್ಟಾಗಿ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದನ್ನು ಮಾಡ್ತೀವಿ. ಎ ಪಿ ಎಮ್ ಆ್ಯಕ್ಟ್ ಅಮೆಂಡ್ಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಈಗಾಗಲೇ ಮಾಡಿದ್ದೀವಿ. ಜಾಯಿಂಟ್ ಸೆಲೆಕ್ಟ್ ಕಮಿಟಿಗೆ ಹೋಗಿದೆ. ಅದು ಬಂದ ಮೇಲೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಜಾಯಿಂಟ್ ಸೆಲೆಕ್ಟ್ ಕಮಿಟಿ ರಿಪೋರ್ಟ್ ಬಂದ ತಕ್ಷಣ ಅದನ್ನು ಕೂಡ ಕಾನೂನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಾವು ಮೂರು ವರ್ಗದ ಜನರನ್ನು ಯಾವಾಗಲೂ ಸ್ಮರಿಸ್ಕೋಬೇಕಾಗ್ತದೆ. ಒಂದು ರೈತರು, ಎರಡನೇದು ಸೈನಿಕರು, ಮೂರನೇದು ಟೀಚರ್ಗಳು. ದೇಶಕಾಯಿಯವರು ನಮಗೆ ಶಿಕ್ಷಣ ಕೊಡ್ತಕ್ಕಂಥವರು, ಮತ್ತು ಆಹಾರ ಉತ್ಪಾದನೆ ಮಾಡಿ ಆಹಾರದ ಸ್ವಾವಲಂಬನೆಯನ್ನು ಮಾಡ್ತಕ್ಕಂಥವ್ರು. ಇವರು ಮೂರು ವರ್ಗದ ಜನರನ್ನು ನಾವು ಸ್ಮರಿಸ್ಕೋಬೇಕಾಗ್ತದೆ ಯಾವಾಗಲೂ. ಅವ್ರು ಇಲ್ಲೇ ಹೋದರೆ ದೇಶ ಭಾಳ ಕಷ್ಟದಲ್ಲಿ ಇರ್ತಕ್ಕಂಥದ್ದು. ಬಟ್ ನಾಗೇಂದ್ರ ಅವರು ಹೇಳಿದ್ರು ರೈತರಿಗೆ ಈಗ ಹೆಣ್ಣು ಸಿಕ್ಕರೆ ಕಷ್ಟ ಅಂತ. ಅದ್ರ ಬಗ್ಗೆ ಕೂಡ ನಾವು ಯಾಕಂತಂದರೆ ಕೃಷಿನ ಲಾಭದಾಯಕ ಮಾಡಿದ್ರೆ ಹೊಸ ಈ ಸಮಸ್ಯೆ ಇರಲಿಕ್ಕೆ ಸಾಧ್ಯ ಇಲ್ಲ. ಕೃಷಿ ಲಾಭದಾಯಕ ಆಗಬೇಕು. ಕೃಷಿ ಲಾಭದಾಯಕ ಆಗದೇನೆ ಕೃಷಿ ಉಳಿಲಿಕ್ಕೆ ಕಷ್ಟ ಆಗ್ತದೆ, ರೈತರು ಅದರ ಮೇಲೆ ಅವಲಂಬನೆ ಆಗಲಿಕ್ಕೆ ಕಷ್ಟ ಆಗ್ತದೆ. ಈಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಸುಮಾರು 80% ರೈತರು ಕೃಷಿ ಮೇಲೆ ಅವಲಂಬನೆ ಆಗಿದ್ದರು, ಹಳ್ಳಿಗಾಡಿನಲ್ಲಿ ವಾಸ ಮಾಡ್ತಾಯಿದ್ರು. ಈಗ 60% ಬಂದ್ಬಿಟ್ಟಿದೆ. ಭಾಳ ಜನ ಅಫ್ಕೋರ್ಸ್ ಉದ್ಯೋಗ ಸಿಕ್ಕಿದೆ, ಹೊರಗಡೆ ಹೋಗಿದ್ದಾರೆ, ಆಮೇಲೆ ಕೆಲವರೆಲ್ಲ ವ್ಯವಸಾಯ ಬಿಟ್ಬಿಟ್ಟು ಪಟ್ಟಣ ಸೇರಿಬಿಟ್ಟಿದ್ದಾರೆ, ಗುಡಿ ಕೈಗಾರಿಕೆಗಳ ಮೇಲೆ ಅವಲಂಬನೆ ಆಗಿದ್ದವರೆಲ್ಲ ಪಟ್ಟಣ ಸೇರ್ಕೊಬಿಟ್ಟಿದ್ದಾರೆ. ಹಾಗಾಗಿ ಕೃಷಿ ಮೇಲೆ ಅವಲಂಬನೆ ಆಗಿದ್ದಂಥ ಹಳ್ಳಿಗಾಡ ಹಳ್ಳಿ ಬದುಕು ಮಾಡ್ತಿದ್ದಂಥ ಅನೇಕ ಜನ ಇವತ್ತು ಕಡಿಮೆಯಾಗಿ ಪಟ್ಟಣ ಸೇರ್ತಕ್ಕಂಥ ಕೆಲಸ ಆಗಿದೆ. ಅದರಿಂದ ಪಟ್ಟಣಗಳಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥದ್ದು ಕೂಡ ಆಗ್ತಾಯಿದೆ. ಇವೆಲ್ಲವನ್ನು ಕೂಡ ಸರಿದೂಗಿಸ್ಕೊಂಡು ಹೋಗಬೇಕಾಗ್ತದೆ. ನಾನು ಈ ಸಾರಿ ಏನೇನು ನಿಮ್ಮ ಹಕ್ಕೊತ್ತಾಯಿಗಳಿದ್ದಾವೆ ಆ ಹಕ್ಕೊತ್ತಾಯಿಗಳನ್ನು ಗಂಭೀರವಾಗಿ ಪರಿಗಣಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ನ್ಯಾಷನಲ್ ಮ್ಯಾನಿಫೆಸ್ಟೋ ಕಮಿಟಿ ಬಂದಿದೆ. ಮುಂದಿನ ಚುನಾವಣೆಗೆ ಲೋಕಸಭೆಗೆ ನಮ್ಮ ಮ್ಯಾನಿಫೆಸ್ಟೋ ಹೇಗಿರಬೇಕು ಅಂತಕ್ಕಂಥದ್ದು ಸಾರ್ವಜನಿಕರ ಅಭಿಪ್ರಾಯವನ್ನು ಕೇಳ್ತಾರೆ. ಹಾಗೆಯೇ ರೈತ ಸಂಘಟನೆಗಳ ಅಭಿಪ್ರಾಯವನ್ನು ಕೂಡ ಕೇಳಿದರು. ಹಾಗೆ ಬಡಗಲ್ಪುರ ನಾಗೇಂದ್ರ ಅಲ್ಲಿ ಹೋಗಿ ಬಂದಿದ್ದಾರೆ. ನಾವು ನಿಮ್ಮ ಜೊತೆ ಇರ್ತೀವಿ. ನೀವೆಲ್ಲರೂ ಕೂಡ ಒಂದು ನಿಲುವನ್ನು ಏನು ತಗೊಂಡಿದ್ದೀರಿ, ಕೋಮುವಾದಿಗಳ ವಿರುದ್ಧವಾದಂಥ ನಿಲುವನ್ನು ತಗೊಂಡಿರ್ತಕ್ಕಂಥದ್ದು ಬಹಳ ಸ್ವಾಗತಾರ್ಹ. ಕೋಮುವಾದಿಗಳ ವಿರುದ್ಧವಾದಂಥ ನಿಲುವನ್ನು ನೀವು ತಗೊಂಡಿರ್ತಕ್ಕಂಥದ್ದು, ಜೊತೆಗೆ ರೈತರ ಸಮಸ್ಯೆಗಳನ್ನು ತಗೊಂಡು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಅಗತ್ಯ. ಇವತ್ತು ಒಂದು ಸಮಾಜ ಆರೋಗ್ಯಕರವಾಗಿ ಇರಬೇಕಾದ್ರೆ ಹೋರಾಟಗಳು ಕೂಡ ಇರಬೇಕಾಗ್ತದೆ. ಅದು ಪ್ರಜಾಪ್ರಭುತ್ವದ ಲಕ್ಷಣ. ಹೋರಾಟಗಳು ಬೇಕಾಗ್ತವೆ. ಹೋರಾಟಗಳು ಇಲ್ಲದೆ ಹೋದರೆ ಬಹುಶಃ ನಮ್ಮನ್ನು ಯಾರು ಈ ಸಮಾಜದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವು ಇವತ್ತು ಕಾಣಬೇಕಾಗ್ತದೆ. ಹಾಗಾಗಿ ಹೋರಾಟಗಳು ಅಗತ್ಯ, ಸಂಘಟನೆಗಳು ಅಗತ್ಯ. ಆ ಮೂಲಕ ಸರ್ಕಾರವನ್ನು ಆಗಿಂದಾಗಿ ಎಚ್ಚರಿಸ್ತಕ್ಕಂಥ ರೈತರ ಸಮಸ್ಯೆಗಳಿಗಿರ್ಬೋದು ಅಥವಾ ಬೇರೆ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನ ಮಾಡತಕ್ಕಂಥದ್ದು ಬಹಳ ಸಂತೋಷ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.